माजी डीसीएं लक्ष्मण सवदी मुंदिन नडेगेन सिक्कापट्टे कुतूहल के कारण कारण बीजेपी विरुद्ध असमाधान होता कांग्रेस नायक मन के मैराथन सभे मेले सभे मातुकते कांग्रेस सेर्पड़े आता अंत कांग्रेस सेर्पड़े फिक्स अंत गोता है। बेळगावी सवदी चन्नराज हट्टिहोळी प्रयाणवन बेळेसिद्दारे। ಬೆಳಗಾವಿಯಿಂದ ಬೆಂಗಳೂರಿಗೆ ಒಂದೇ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿರುವುದು ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ। ಸಾಂಬ್ರಾ ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದಲ್ಲಿ ಪ್ರಯಾಣವನ್ನ ಮಾಡುತ್ತಾ ಇದ್ದಾರೆ ಚನ್ನರಾಜ್ ಹಟ್ಟಿಹೊಳಿ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ರಮೇಶ್ ಜಾರಕಿಹೊಳಿಗೂ ಇವರಿಗೂ ಆಗೋದೇ ಇಲ್ಲ ಹಾವು ಮುಂಗುಸಿಯ ರೀತಿ ನೀವು ಗಮನಿಸಿರಬಹುದು। ಮಾಧ್ಯಮಗಳಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಕೌಂಟರ್ ಅನ್ನು ಕೊಟ್ಟುಕೊಳ್ಳತಾ ಇದ್ರು ಅವರ ಜೊತೆಗೆ ಇದೀಗ ಒಂದೇ ವಿಮಾನದಲ್ಲಿ ಪಯಣವನ್ನ ಮಾಡ್ತಾ ಇದ್ದಾರೆ। ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೆಸರಿನಲ್ಲಿ ಈ ವಿಶೇಷ ವಿಮಾನ ಬುಕ್ ಆಗಿದೆ ಇದು ಕೂಡ ಇಂಪಾರ್ಟೆಂಟ್ ಯಾರ ಹೆಸರಿನಲ್ಲಿ ಬುಕ್ ಆಗಿದೆ ಅನ್ನೋದು ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ। ರಮೇಶ್ ಜಾರಕಿಹೊಳಿ ವಿರುದ್ಧ ದಾಳ ಉರುಳಿಸಿದ್ರ ಡಿಕೆಶಿ ಸಂಪೂರ್ಣವಾಗಿ ಇದರ ಲಾಭವನ್ನ ಪಡೆಕೊಳ್ಳೋಕೆ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡಿತ್ತು। ಯಾವಾಗ ಲಕ್ಷ್ಮಣ ಸವದಿ ಅವರಿಗೆ ಬಿಜೆಪಿಲಿ ಟಿಕೆಟ್ ಮಿಸ್ ಆಯ್ತು ಅಂತ ಗೊತ್ತಾಯ್ತು ಕಾಂಗ್ರೆಸ್ನ ನಾಯಕರು ಒಬ್ಬೊಬ್ಬರೇ ಹೋಗಿ ಲಕ್ಷ್ಮಣ ಸವದಿ ಅವರ ಮನೆಯಲ್ಲಿ ಮಾತುಕತೆಯನ್ನ ನಡೆಸುತ್ತಾ ಇದ್ದರು। ಬೆಂಗಳೂರಿಗೆ ಕೆಲವೊಂದು ನನ್ನ ಹಿತೈಷಿಗಳು ಇದ್ದಾರೆ ಅವರ ಜೊತೆ ಸುತ್ತು साधक बाधक बहुत कूड़ा चर्चे आदमे निर्णय बर्ती मदल पक्ष के नुन सदस्यत्व के राजीना को विधान परिषत् स्थान राजीना को इन हंगली हंगन हो रे बर भारतीय जनता पक्ष हंगन हो रे बंद आमले ऐनमुअ तीर्मानी एलू आह्वानी कांग्रेस जे डी एस एलू बंद निम स्वीकार अंतर नोड़ तीर्मान सायंकालवन इवतो अथवा ना सायंकाल तीर्मान बंद मत हद अथवा हद नामपत्र सल्लिस्तीनि इष्टंतु हाकोंडिदीनि क्षेत्र जनरन्नु केळिदीनि प्रमुख मुखंडरन्न मत्तु कार्यकर्तरन्न ननगेनु सुमारु ओंदु 20 25 वर्षदिंद ननन्न साकिदारे सल्विदारे ननन्न बेळेसिदारे अंतवरेल्लरू ओंदु ओप्पिगे अंत निन्ने नानु पडेकोंडिदीनि एल्लरू हेळोदु नीवु ಯಾವದೇ ನಿರ್ಣಯ ತಗೊಂಡ್ರೆ ಆ ನಿರ್ಣಯಕ್ಕೆ ನಾವು ಬದ್ಧರಿರ್ತೀವಿ ಅಂತಕಂತ ಮಾತುಗಳನ್ನು ಹೇಳಿದ್ದಾರೆ। ಅದರಲ್ಲಿ ಬಹುಪಾಲ ಏನು ಅವರೊಂದು ಮಾತುಗಳನ್ನು ಖಾಸಗಿಯಾಗಿ ಬಹಳಷ್ಟು ಜನ ಹೇಳಿದ್ದಾರೆ ಸಾರ್ವಜನಿಕ ಅಲ್ಲದೇನೆ ಖಾಸಗಿಯಾಗಿ ನನ್ನ ಹತ್ರ ಬಂದು ಯಾವ ತರ ನಿಮ್ಮದು ಇರುದ್ದಾರೆ ಇದ್ರೆ ಒಳ್ಳೆ ಅನ್ನುವಂತದನ್ನು ಕೂಡ ಹೇಳಿದ್ದಾರೆ। सो अद्रेलर भावने अर्थ उद्द निर्णय इवत सायंकाल प्रकट आगबू अंदी नोड़ मणि बिटर मेले संपर्क बिट्रेन पापा भाला प्रयत्न न संपर्क अंत के मुखंड कल्कोटेन फोन मेले सिले और आज्ञे पालसोद कष्ट तिरस्कार कष्ट आव संकटदे जो ना संपर्क होद्क नानू नुर क्षमतनी मुंह क्षमती नन ये वो अन्यायू आगे नन ये वो तंदू आगे बहुत कष्टकालू नन हिरतक नष्ट नेर हाँ को
ಹೀಗಾಗಿ ಅವರನ್ನು ಯಾವಾಗಲೂ ನಾನು ಸ್ಮರಣೆ ಇದ್ದೆ ಇರುತ್ತೆ ನಿನ್ನ ಪ್ರಮುಖ ಒಂದು ಮಾತು ಹೇಳಿದ್ರು ಅತನಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಒಂದು ಡಿಮಾಂಡ್ ಅನ್ನು ಇಡ್ತೀನಿ ನಾನು ಒಂದು ಬೇಡಿಕೆ ಅನ್ನು ಏನಾಗಿದೆ ಅಲ್ಲಿ ಕೆಲವೊಂದು ನೀರಾವರಿ ಪ್ರದೇಶಗಳು ವಂಚಿತ ಆಗಿದೆ ಆ ನೀರಾವರಿ ಪ್ರದೇಶ ವಂಚಿತ ಆಗಿರತಕ್ಕಂತದಕ್ಕೆ ಅದನ್ನ ಸಂಪೂರ್ಣವಾಗಿ ನನ್ನ ಕ್ಷೇತ್ರವನ್ನ ಒಂದು ನೀರಾವರಿಗೆ ಒಳಪಡಿಸಬೇಕು ಅಂತಕಂತದ್ದು ನನಗೆ ಒಂದು ಆಶೆ ಇದೆ ಯಾಕಂದ್ರೆ ನಾನು ಯಾವುದೇ ಒಂದು ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ನಾನು ಬೇಡಿಕೆ ನೀಡಲ್ಲ ಸಾರ್ವಜನಿಕ ಬದುಕಿನಲ್ಲಿ ನನ್ನನ್ನ ಒಬ್ಬ ರೈತನ ಮಗನನ್ನ ಬೆಳೆಸಿರತಕ್ಕಂತದ್ದು ಆ ರೈತ ಕುಲಕ್ಕೆ ಒಳ್ಳೆಯದಾಗಬೇಕು ಅಂತಕಂತದ್ದೇ ನನ್ನ ಆಶೆ ಇದೆ ಅವಂದ ಡಿಮ್ಯಾಂಡ್ ಇರ್ತೀನಿ ಉಳಿದಿದ್ದು ನನ್ನ ವೈಯಕ್ತಿಕ ಅಂತದ್ದೇನಲ್ಲ ಒಟ್ಟಾರೆ ಅತಿನಿ ತಾಲೂಕು ಇರಬಹುದು ಮತ್ತು ಪಕ್ಕದ ಕಾಗವಾಡ ಇರಬಹುದು ಏನು ನೀರಾವರಿಯಿಂದ ವಂಚಿತ ಆಗಿರ್ತಾವ ಆ ಪ್ರದೇಶಗಳಿಗೆ ನೀರಾವರಿ ಆಗಬೇಕು ಅನ್ನೋದೇ ನನ್ನ ಮೊದಲನೇ ಗುರಿ ಇದೆ ಎಸ್ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋದು ಬಹುತೇಕ ಖಚಿತ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಅವರ ಮಾತಿನಲ್ಲೇ ಅವರು ಹೇಳ್ತಾ ಇದ್ರು ಮನೆಯಿಂದ ನಾನು ಹೊರಗೆ ಬಂದಿದ್ದೀನಿ ಈಗ ಯಾರು ಸಂಪರ್ಕ ಮಾಡಿದ್ರೆ ಏನು ಯೂಸ್ ಅಂತ ಹೇಳ್ತಾ ಇದ್ರು ಬಿಜೆಪಿಗೆ ವಾಪಸ್ ಹೋಗೋದಿಲ್ಲ ಅನ್ನುವಂಥದ್ದು ಅಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ ನಾಯಕರುಗಳು ನನ್ನನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಆದರೆ ನಾನೇ ಸಂಪರ್ಕ ಆಗುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಕಾರಣ ಒಮ್ಮೆ ನನ್ನ ಅವರು ಕನ್ವಿನ್ಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವರು ಆಜ್ಞೆ ಮಾಡಿದ್ರೆ ಅದನ್ನು ಇಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ ಮಾಡ್ತೀನಿ ಅಂತ ಹೇಳೋಕ್ಕೂ ಆಗೋದಿಲ್ಲ ಕಷ್ಟ ಆಗುತ್ತೆ ಅಂತ ಸೋ ಹಾಗಾಗಿ ಅವರು ಬಿಜೆಪಿನ ತೊರಿತಾ ಇರೋದು ಕನ್ಫರ್ಮ್ ಆಗ್ತಾ ಇದೆ ಕಾಂಗ್ರೆಸ್ಸೇ ಸೇರ್ತಾರೆ ಅನ್ನೋದು ಹೇಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಜೊತೆಗೆ ಅವರು ಪ್ರಯಾಣವನ್ನ ಬೆಳೆಸ್ತಾ ಇರೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕಾಂಗ್ರೆಸ್ನ ಮೆಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅವರ ಜೊತೆಗೆ ಅವರು ಪ್ರಯಾಣವನ್ನ ಮಾಡ್ತಾ ಇರೋದು ಇಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗ್ತಾ ಇರೋದು ಕಾರಣ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ರಾಜಕಾರಣದಲ್ಲಿ ಒಂದು ಹೋಲ್ಡ್ ಅನ್ನ ಇಟ್ಕೊಳ್ತಾ ಇದ್ದಾರೆ ಅದು ಇತ್ತೀಚೆಗೆ ಬಿಜೆಪಿಗೆ ವಲಸೆ ಹೋಗಿ ಕಂಪ್ಲೀಟ್ ಆಗಿ ಬೆಳಗಾವಿಯಲ್ಲಿ ನಾನು ಹೋಲ್ಡ್ ಅನ್ನ ಇಟ್ಕೋಬೇಕು ಬೆಳಗಾವಿಯ ಏಕಮಾತ್ರ ನಾಯಕನಾಗಬೇಕು ಅನ್ನೋದು ಅವರ ಉದ್ದೇಶ ಲಕ್ಷ್ಮಣ್ ಸವದಿ ಅವರು ಬೂತ್ ಮಟ್ಟದಿಂದಲೂ ಕೂಡ ಬಿಜೆಪಿಯಲ್ಲಿ ಕೆಲಸವನ್ನ ಮಾಡಿದವರು ಸಂಘಟನೆಯನ್ನ ಮಾಡಿದವರು ನಿನ್ನೆ ಮೊನ್ನೆ ಬಂದವರ ಮಾತನ್ನ ಕೇಳ್ತೀರಾ ಅನ್ನೋದಾದ್ರೆ ಅವರ ಕಡೆಯವರಿಗೆ ಟಿಕೆಟ್ ಕೊಡ್ತೀರಾ ಅನ್ನೋದಾದ್ರೆ ನನಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಲಕ್ಷ್ಮಣ್ ಸವದಿ ಅವರ ಬೇಸರ ಇನ್ನೊಂದು ಡಿ ಕೆ ಶಿ ವರ್ಸಸ್ ರಮೇಶ್ ಜಾರಕಿಹೊಳಿ ಆಗಿರೋದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ ರಮೇಶ್ ಜಾರಕಿಹೊಳಿ ಅವರನ್ನ ಅಲ್ಲಿ ಕಡೆಗಣನೆ ಮಾಡಬೇಕು ಅಲ್ಲಿ ತುಳಿಬೇಕು ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಪ್ರಬಲ ಅಸ್ತ್ರ ಬೇಕಾಗಿತ್ತು ಆ ಅಸ್ತ್ರವಾಗಿ ಲಕ್ಷ್ಮಣ ಸವದಿ ಅವರನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಬೆಂಗಳೂರಿಗೆ ಹೊರಡ್ತಾ ಇರುವಂಥ ದೃಶ್ಯ ಇದು ಯಾರ ಜೊತೆಗೆ ಹೊರಡ್ತಾ ಇದ್ದಾರೆ ಯಾರ ಹೆಲಿಕಾಪ್ಟರ್ ಅದು ಯಾರ ಹೆಸರಿನಲ್ಲಿ ಬುಕ್ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ ರಾಜಕೀಯ ಅನ್ನುವಂಥದ್ದು ಒಂದು ಚದುರಂಗ ಆಟ ಯಾರು ಎಲ್ಲಿರ್ತಾರೆ ಯಾವಾಗ ಹೇಗಾಗ್ತಾರೆ ಹೇಗೆ ಚೆಕ್ಮೇಟ್ ಕೊಡ್ತಾರೆ ಅನ್ನೋದು ಗೊತ್ತಾಗಲ್ಲ ಅನ್ನುವಂಥದ್ದು ಇದೇ ಕಾರಣಕ್ಕೆ ಹೇಳೋದು ಡಿ ಕೆ ಶಿವಕುಮಾರ್ ಅವರು ಯಾವೆಲ್ಲ ರೀತಿಯಾಗಿ ರಣತಂತ್ರವನ್ನು ಹೆಣಿಬೋದು ಆ ಎಲ್ಲ ರೀತಿಯಾದಂಥ ರಣತಂತ್ರವನ್ನು ಹೆಣೆಯೋದ್ರ ಜೊತೆಗೆ ಬಿಜೆಪಿಗೆ ಮಗ್ಗಲ ಮುಳ್ಳಾಗಬೇಕು ಅನ್ನುವಂಥ ಕಾರಣಕ್ಕೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇತ್ತೋ ಬಿಜೆಪಿಗೆ ಆ ಸಮಸ್ಯೆಗಳನ್ನು ಲಾಭವಾಗಿ ಇಲ್ಲಿ ಅವರು ಪಡ್ಕೊಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇಸರ ಇದೆ ಮುನಿಸಿದೆ ಲಕ್ಷ್ಮಣ್ ಸವದಿ ಅವ್ರಿಗೂ ಕೂಡ ಬೇಸರ ಇದೆ ಮುನಿಸಿದೆ ಸೊ ನಾವಿಬ್ರು ಒಂದಾದರೆ ಅವರನ್ನ ಸಹಜವಾಗಿ ಈಸಿಯಾಗಿ ಏನು ಗೆಲುವಿನಿಂದ ದೂರ ಇಡಬಹುದು ಅವ್ರ ಕನಸೇನು ಕಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಆ ಕನಸಿಗೆ ಎಳ್ಳು ನೀರು ಬಿಡಬಹುದು ಅನ್ನುವಂಥದ್ದು ಅವರ ಪ್ಲಾನ್ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಇದು ಬಿಜೆಪಿಗೆ ಹೇಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಆಗ್ತಾ ಇರುವಂಥದ್ದು ಯಾಕಂದರೆ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿದಷ್ಟು ಈಸಿ ಲಕ್ಷ್ಮಣ್ ಸವದಿ ಅವರು ಅಲ್ಲಿ ಇಲ್ಲದೇನೆ ಬಿಜೆಪಿಯನ್ನು ಗೆಲ್ಲಿಸೋದು ಬಹಳನೇ ಕಷ್ಟ ಬಿಜೆಪಿ ನಾಯಕರಿಗೆ ಯಾಕಂದರೆ ಅಲ್ಲಿ ಒಂದು ಒಳ್ಳೆ ಹೋಲ್ಡನ್ನು ಇಟ್ಕೊಂಡಿದ್ದಾರೆ ಲಕ್ಷ್ಮಣ್ ಸವದಿ ಅವರು ಅಥಣಿಯೇ ಅವರ ಪ್ರಮುಖ ಕ್ಷೇತ್ರ ಆದ್ರೂ ಸುತ್ತಮುತ್ತಲಿನ ಐದಾರು ಕ್ಷೇತ್ರಗಳ ಮೇಲೆ ಲಕ್ಷ್ಮಣ್ ಸವದಿ ಅವರ ಹೋಲ್ಡ್ ಇದೆ ಪ್ರಮುಖವಾಗಿ ಅವರು ಬೂತ್ ಮಟ್ಟದಲ್ಲಿಂದಲೂ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದವರು ಬಿಜೆಪಿಗಾಗಿ ದುಡಿದವರು ಕಟ್ಟಾಳು ಆಗಿ ಬಿಜೆಪಿ ಕಾರ್ಯಕರ್ತನಾಗಿ ಇದ್ದವರು ಅದರ ಜೊತೆಗೇನೆ ಬಿಜೆಪಿಯ ನಾಯಕರು ಹೇಳೋದೇನು ಅವರಿಗೆ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಆದರೂ ಅವ್ರಿಗೆ ಯಾಕೆ ಇನ್ನೂ ಬಯಸ್ತಾ ಇದ್ದಾರೆ ಪಕ್ಷ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಬೇಕು ಅಂತ ಲಕ್ಷ್ಮಣ್ ಸವದಿ ಅವರಿಗೆ ಬೇಸರ ಆಗಿರುವಂಥ ವಿಚಾರ ನನ್ನನ್ನು ಹೇಳದೆ ಕೇಳದೆ ಡಿ ಸಿ ಎಮ್ಮಿಂದ ಕೆಳಗಿಳಿಸ್ತಾರೆ ನನಗೆ ಹೇಳದೆ ಕೇಳದೆ ನನಗೆ ಟಿಕೆಟ್ ಇಲ್ಲ ಅಂತ ಹೇಳ್ತಾರೆ ಅಟ್ ಲೀಸ್ಟ್ ನಾನೊಬ್ಬ ನಾಯಕನಾಗಿದ್ದೀನಿ ಅನ್ನುವಂಥ ಕಾರಣಕ್ಕಾದರೂ ಹೈಕಮಾಂಡಿಂದ ಫೋನ್ ಬರಬಹುದಿತ್ತು ನಿಮಗೆ ಈ ಬಾರಿ ಟಿಕೆಟ್ ಕೊಡಲ್ಲ ಅಂತ ಹೇಳಬಹುದಿತ್ತು ಆದರೆ ಅದು ಯಾವುದನ್ನು ಮಾಡಿಲ್ಲ
ಪಕ್ಷ ನಡೆಸಿಕೊಂಡಂತ ರೀತಿ ನನಗೆ ಬೇಸರ ತರಿಸಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಅವರು ಬೆಂಗಳೂರಿಗೆ ಹೊರಡ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಇವತ್ತು ಸಂಜೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕೃತವಾಗಿ ಸೇರ್ಪಡೆ ಆಗುವಂತ ಪ್ಲಾನ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಲಕ್ಷ್ಮಣ ಸೌದಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದರು, ನಾನು ಇನ್ನು ಬಿಜೆಪಿ ಏನೊಂದಷ್ಟು ಜವಾಬ್ದಾರಿಗಳಿದೆಯೋ ಆ ಜವಾಬ್ದಾರಿಯಲ್ಲಿ ಇದ್ದೀನಿ, ಅದೆಲ್ಲವನ್ನ ನಾನು ಮುಕ್ತ ಮಾಡ್ಕೋಬೇಕು, ರಾಜೀನಾಮೆಯನ್ನು ನೀಡಬೇಕು, ಎಂಎಲ್ಸಿ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ನೀಡಬೇಕು ಮತ್ತು ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಯನ್ನು ನೀಡಬೇಕು, ನೇರವಾಗಿ ಹೋಗಿ ರಾಜೀನಾಮೆಯನ್ನು ನೀಡ್ತೀನಿ, ಅದಾದಮೇಲೆ ವೈಯಕ್ತಿಕವಾಗಿ ನನಗೊಂದಷ್ಟು ಹಿತೈಷಿಗಳಿದ್ದಾರೆ ಬೆಂಗಳೂರಿನಲ್ಲಿ, ಅವರನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನೆನೆನೂ ಕೂಡ ಅದನ್ನು ಹೇಳಿದರು. ಎಲ್ಲರೂ ಭಾವಿಸಿದ್ದು ಬಿಜೆಪಿಯಲ್ಲಿರುವಂಥ ಸ್ನೇಹಿತರನ್ನು ಮೀಟ್ ಮಾಡ್ತಾರೆ ಏನೋ ಅಂತ. ಆದರೆ ಆ ಗೆಳೆಯ ಡಿ ಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಲಕ್ಷ್ಮಣ ಸೌದಿಯವರು ಬಿಜೆಪಿಯನ್ನು ಬಿಡ್ತಾರೆ, ಒಂದು ಕಾಲನ ಮನೆಯಿಂದ ಆಚೆ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು, ನೇರವಾಗಿ ಕಾಂಗ್ರೆಸ್ ಹೈಕಮಾಂಡಿಂದನೇ ರಾಜ್ಯ ನಾಯಕರಿಗೆ ಕಾಲ್ ಬರುತ್ತೆ. ಆದಷ್ಟು ಬೇಗ ಈಗ ಲಕ್ಷ್ಮಣ ಸೌದಿ ಅವರನ್ನ ನೀವು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂಥದ್ದು. ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಅವರ ಮನೆಗೆ ಹೋಗಿ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಮಾಡಿದ್ದು ಅದು ಸಕ್ಸಸ್ ಆದಂಗೆ ಕಾಣ್ತಾ ಇದೆ. ನೀವೀಗ ನೋಡ್ತಾ ಇರುವಂಥ ದೃಶ್ಯ ಬೆಳಗಾವಿಯಿಂದ ಲಕ್ಷ್ಮಣ ಸೌದಿ ಅವರು ಬೆಂಗಳೂರಿಗೆ ಹೊರಡ್ತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಎರಡು ವಿಷಯ ಹೈಲೈಟ್ ಆಗ್ತಾ ಇದೆ. ನರಾಜ್ ಹಟ್ಟಿಹೊಳಿ ಅವರ ಜೊತೆಗೆ ಲಕ್ಷ್ಮಣ ಸೌದಿ ಅವರು ಕಾಣಿಸ್ಕೊಂಡಿರೋದು, ಅವರ ಜೊತೆಗೆ ಒಂದೇ ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು, ಮತ್ತು ಈ ಹೆಲಿಕಾಪ್ಟರ್ ಡಿ ಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ಬುಕ್ ಆಗಿದೆ ಅನ್ನೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರು ಹೊರಡ್ತಾರೆ, ಬೆಂಗಳೂರಿಗೆ ತಲುಪ್ತಾರೆ. ಈಗ ನೀವು ನೋಡ್ತಿರುವಂಥ ದೃಶ್ಯ ಬೆಳಗಾವಿಯಿಂದ ಲಕ್ಷ್ಮಣ ಸೌದಿ ಅವರು ಬೆಂಗಳೂರಿಗೆ ಹೊರಡ್ತಾ ಇರುವಂಥ ದೃಶ್ಯಗಳು. ಬೆಂಗಳೂರಿಗೆ ಹೊರಡೋಕ್ಕಿಂತ ಮುಂಚೆ ಲಕ್ಷ್ಮಣ ಸೌದಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿರಬಹುದು. ನಾನು ಆಲ್ರೆಡಿ ಮನೆಯಿಂದ ಆಚೆ ಬಂದ್ಬಿಟ್ಟಿದ್ದೀನಿ, ಈಗ ಯಾರೇ ನನ್ನನ್ನು ಸಂಪರ್ಕ ಮಾಡಿದ್ರು ಅಥವಾ ಸಂಧಾನ ಮಾಡಿದ್ರು ಅದು ಸಕ್ಸಸ್ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರು ಹೇಳಿಕೆಯನ್ನು ಕೊಟ್ಟಿತ್ತು. ನಂಗೆ ಆಲ್ರೆಡಿ ಬೇಸರ ಆಗಿದೆ, ಸಂಧಾನ ಮಾಡಿ ಏನು ಯೂಸು ಅಂತ. ಕೆಲವೊಂದಷ್ಟು ಪ್ರಮುಖ ನಾಯಕರ ಸಂಪರ್ಕಕ್ಕೆ ಲಕ್ಷ್ಮಣ ಸೌದಿ ಅವರು ಸಿಕ್ಕಿಲ್ಲ, ಬೇಕು ಅಂತಲೇ ಅವಾಯ್ಡ್ ಮಾಡಿದ್ದಾರೆ. ಕಾರಣ ನಾನು ಅವ್ರ ಜೊತೆ ಮಾತುಕತೆ ಕೂತ್ಬಿಟ್ರೆ ಕಷ್ಟ ಆಗತ್ತೆ, ಇಲ್ಲ ಅಂತ ಹೇಳೋಕ್ಕೂ ಕಷ್ಟ ಆಗತ್ತೆ, ಹ್ಞೂ ಅಂತ ಹೇಳೋಕ್ಕೂ ಕಷ್ಟ ಆಗತ್ತೆ ಅಂತ. ಮೊದಲಿನಿಂದಲೂ ಸುದೀರ್ಘವಾಗಿ 30 ವರ್ಷಗಳ ರಾಜಕೀಯ ಜೀವನವನ್ನು ಬಿಜೆಪಿಯಲ್ಲಿ ಕಂಡುಕೊಂಡವರು ಲಕ್ಷ್ಮಣ್ ಸೌದಿ ಅವರು, ಬಿಜೆಪಿಯ ಸಿದ್ಧಾಂತಕ್ಕೆ ಒಗ್ಗಿಕೊಂಡವರು ಲಕ್ಷ್ಮಣ್ ಸೌದಿ ಅವರು. ಸೊ ಏಕಾಏಕಿಯಾಗಿ ಪಕ್ಷವನ್ನು ಬಿಡಬೇಕು ಅಂತಂದರೆ ಒಂದಷ್ಟು ಸಮಸ್ಯೆಗಳಾಗುತ್ತೆ, ಅದನ್ನು ಅವರು ಬಗೆಹರಿಸ್ಕೊಂಡು ಈಗ ಒಳ್ಳೆ ರೀತಿಯಲ್ಲೇ ಪಕ್ಷವನ್ನು ಬಿಡಬೇಕು ಅನ್ನುವಂಥ ನಿರ್ಧಾರದಲ್ಲಿದ್ದಾರೆ. ಮಾತುಗಳನ್ನು ಖಾಸಗಿಯಾಗಿ ಭಾಳಷ್ಟು ಜನ ಹೇಳಿದ್ದಾರೆ, ಸಾರ್ವಜನಿಕ ಅಲ್ಲದೇ ಖಾಸಗಿಯಾಗಿ ನನ್ನ ಹತ್ರ ಬಂದು ಯಾವ ಥರ ನಿಮ್ಮದು ಇರುತ್ತಾರೆ ಇದ್ದರೆ ಒಳ್ಳೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಅದರಿಂದ ಅವರೆಲ್ಲರ ಭಾವನೆ ಕೂಡ ನಾನು ಅರ್ಥ ಉಳಿದಿದ್ದ ನಿರ್ಣಯ ಇವತ್ತು ಸಾಯಂಕಾಲ ಪ್ರಕಟ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ, ಕೊನೆಗೆ ಬಹುತೇಕ ಹಂಗೆ ಅನ್ಕೊಂಡಿದ್ದೀನಿ. ಬೆಂಗಳೂರಿಗೆ ಕೆಲವೊಂದು ನನ್ನ ಹಿತೈಷಿಗಳಿದ್ದಾರೆ, ಅವ್ರ ಜೊತೆ ಸುತ್ತು ಸಾಧಕ ಬಾಧಕಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀನಿ, ಆದಮೇಲೆ ಒಂದು ನಿರ್ಣಯಕ್ಕೆ ಬರ್ತೀನಿ. ಮೊದಲು ಪಕ್ಷಕ್ಕೆ ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು, ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇನ್ನೂ ಅವರ ಹಂಗಿನಲ್ಲಿ ಇರುವುದರಿಂದ ಹಂಗಿನಿಂದ ಹೊರಗೆ ಬರಬೇಕಲ್ಲ, ಭಾರತೀಯ ಜನತಾ ಪಕ್ಷ ಹಂಗಿನಿಂದ ಹೊರಗೆ ಬಂದು ಆಮೇಲೆ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ನಾನು ಮಾಡ್ತೀನಿ. ಎಲ್ರದ್ದು ಆಹ್ವಾನ ಇದೆ, ಕಾಂಗ್ರೆಸ್ ಅವರು ಇರ್ಬೋದು, ಜೆ ಡಿ ಎಸ್ ಅವರು ಇರ್ಬೋದು, ಎಲ್ರದ್ದು. ಎಸ್, ನೀವೀಗ ಗಮನಿಸ್ತಾ ಇರ್ಬೋದು ಬೆಂಗಳೂರಿಗೆ ಹೊರಡ್ತಾ ಇರುವಂಥದ್ದು ಕರೆಕ್ಟಾಗಿ ಈಗ ಅವರು ಬೆಳಗಾವಿಯನ್ನು ಬಿಡ್ತಾ ಇದ್ದಾರೆ. ಬೆಂಗಳೂರಿಗೆ ರೀಚ್ ಆದ ನಂತರ ನೇರವಾಗಿ ಅವರ ಎಂಎಲ್ಸಿ ಸ್ಥಾನಕ್ಕೆ ಮತ್ತು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬೆಂಗಳೂರಿಗೆ ಹೊರಡ್ತಾ ಇರೋದನ್ನು.